ಹಾಗಾಗಿ ಒಂದು ಸಾರಿ ನಾನು ಅಲ್ಲಿಗೆ ಹೋಗಿದ್ದೆ. ಆ ದಿನಗಳಲ್ಲಿ ಇವತ್ತಷ್ಟೇ ನಾನು ಕೈಲಾಸದಿಂದ ಬಂದೆ, ಕೈಲಾಸದಿಂದ ಆಸ್ಟ್ರೇಲಿಯಾಗೆ ಹೋದೆ ಮತ್ತು ವಾಪಸ್ಸಾದೆ. ಇವತ್ತು ನಾನು ಪ್ರಯಾಣ ಮಾಡುವಾಗ ಬಹಳಷ್ಟು ತಯಾರಿ ನನ್ನ ಸುತ್ತಲೂ ನಡೀತಾ ಇತ್ತು, ಸರಿನಾ? ಬಹಳಷ್ಟು ತಯಾರಿಗಳು, ಎಲ್ಲ ಥರದ ಶೂಗಳು, ಬಟ್ಟೆಗಳು, ಅದು ಇದು, ಗ್ಲೌಸ್, ಆ ಕೆಲಸ ಈ ಕೆಲಸ, ಕಾರ್ಗಳು, ಇನ್ನೂ ಏನೇನು ನೀವು ಕಲ್ಪನೆ ಮಾಡೋಕ್ಕೂ ಸಾಧ್ಯವಿಲ್ಲ, ವಿಪರೀತ ತಯಾರಿ. ಆ ದಿನಗಳಲ್ಲೇ ನಾನು ಒಬ್ಬನೇ ಲೋಕಲ್ ಬಸ್ಸಲ್ಲೇ ಹೋಗ್ತಿದ್ದೆ. ಸಾಮಾನ್ಯವಾಗಿ ಬಸ್ ಟಾಪ್ ಮೇಲೆ ಕೂರ್ತಿದ್ದೆ, ಯಾಕಂದರೆ ನನಗೆ ಪರ್ವತಗಳನ್ನು ತಪ್ಪಿಸ್ಕೊಳ್ಳೋ ಮನಸ್ಸಿರಲಿಲ್ಲ. ಮತ್ತು ಅವೆಲ್ಲ ಹುಚ್ಚುಚ್ಚಾಗಿ ಓಡೋ ಬಸ್ಸುಗಳು, ಅವು ಬೆಳಗ್ಗೆ 4-4:30 ಹರಿದ್ವಾರದಿಂದ ಬಿಡ್ತಿದ್ವು, ಗೌರಿಕುಂಡ ಅಥವಾ ಬದ್ರಿನಾಥ್ಗೆ ನೇರವಾಗಿ ಹೋಗ್ತಿದ್ವು. ಅವಲ್ಲಿ ಮುಟ್ಟಬೇಕು, ಹೀಗಾಗಿ ಎಲ್ಲೂ ನಿಲ್ತಾ ಇರಲಿಲ್ಲ. ಈ ಬಸ್ಸುಗಳನ್ನು ಭೂಖರ್ತಾಳ ಅಂತ ಕರಿತಿದ್ರು, ಅಂದರೆ ಉಪವಾಸದ ಬಸ್ಸುಗಳು, ಯಾಕಂದರೆ ಅವು ತಿನ್ನಲಿಕ್ಕೆ ಎಲ್ಲೂ ನಿಲ್ಲಿಸಲ್ಲ. ಡ್ರೈವರ್ ತಾನು ಸುರುಳಿ ಸುತ್ತಿ ಚಪಾತಿ ತೆಗಿತಿದ್ದ, ಡ್ರೈವ್ ಮಾಡ್ತಾ ತಿಂತಿದ್ದ. ನೀವಲ್ಲಿ ಕೂತು ಆಶ್ಚರ್ಯ ಪಡ್ತಿದ್ರಿ, ಮಧ್ಯಾಹ್ನದ ಊಟ ಇಲ್ಲಿ, ಊಟನೂ ಇಲ್ಲ, ಏನೂ ಇಲ್ಲ. ಹೀಗಾಗಿ ಭೂಖರ್ತಾಳ್ ಬಸ್. ನಾನು ಹೋಗಿ ಬಸ್ ಸ್ಟಾಪ್ ಮೇಲೆ ಕೂರ್ತಿದ್ದೆ, ಯಾಕಂದರೆ ನನಗೆ ಒಂಚೂರು ಪರ್ವತಗಳನ್ನು ತಪ್ಪಿಸ್ಕೊಳ್ಳೋ ಇಚ್ಛೆ ಇರಲಿಲ್ಲ. ಮೇಲೆ ಎಲೆಕ್ಟ್ರಿಕ್ ವೈರ್ಗಳು ಬರ್ತಿದ್ವು, ಡ್ರೈವರ್ ಬಿಜ್ಲಿ ಅಂತ ಕೂಗ್ತಿದ್ದ, ತಕ್ಷಣ ನಾವು ಮಲಗಿಬಿಡ್ತಿದ್ವಿ, ಮತ್ತೆ ಎದ್ದು ಕೂರ್ತಿದ್ವಿ. ಹೀಗಾಗಿ ನನ್ನಲ್ಲಿ ಯಾವುದೇ ಸಾಮಾನು ಇಲ್ಲದೆ ಹೋಗ್ತಿದ್ದೆ. ಆಗ ನಾನು ಹೋಗಿದ್ದು ಮೊದಲನೇ ಸಲ ಅಲ್ಲ, ಬಹುಶಃ 26 ವರ್ಷಗಳ ಹಿಂದೆ. ನಾನು ಸತತವಾಗಿ ಪ್ರತಿ ವರ್ಷ ಹೋಗ್ತಾ ಇದ್ದೆ. ಕೇವಲ ನನ್ನ ಜೀನ್ಸ್ ಮತ್ತು ಟೀ ಶರ್ಟ್ ಮತ್ತು ನನ್ನ ಕ್ಯಾನ್ವಾಸ್ ಜಾಕೆಟ್ ಇರ್ತಿತ್ತು. ಅದನ್ನು ದಕ್ಷಿಣ ಭಾರತದಲ್ಲಿ ಗಾಡಿ ಓಡಿಸುವಾಗ ಉಪಯೋಗಿಸ್ತಿದ್ದೆ. ಮಳೆಗೆ ಅದು ತುಂಬ ಒಳ್ಳೆಯದು, ಆದರೆ ಅಲ್ಲಿ ನನಗೆ ಗೊತ್ತಾಯಿತು, ನೀವು ಚಳಿ ಪ್ರದೇಶಕ್ಕೆ ಹೋದರೆ ಕ್ಯಾನ್ವಾಸ್ ಜಾಕೆಟ್ ವಾತಾವರಣಕ್ಕಿಂತ ಹೆಚ್ಚು ತಂಪಾಗುತ್ತೆ. ನಾನು ಮೇಲ್ಮೇಲೆ ಹೋದೆ, ಕಾಂತಿ ಸರೋವರಕ್ಕೆ ಹೋದೆ. ಮಧ್ಯಾಹ್ನ 3:30 ಆಗಿರಬಹುದು. ನಾನು ಅಲ್ಲೇ ಕೂತೆ, ಮತ್ತು ನನಗೇನಾಯಿತು ಅಂತ ಗೊತ್ತಾಗಲಿಲ್ಲ. ನಾನು ಕಣ್ ತೆಕ್ಕೊಂಡು ಕೂತಿದ್ದೆ. ಅದೊಂದು ಅದ್ಭುತವಾದ ಹಿಮಸರೋವರ, ಅಸಾಧಾರಣ ಸುಂದರ ಪ್ರಕೃತಿ. ನನ್ನ ಕಣ್ಣುಗಳು ತೆರೆದಿದ್ವು, ನನ್ನ ಬಾಯಿ ಮುಚ್ಚಿತ್ತು, ಆದರೆ ನನ್ನ ಸುತ್ತಲೂ ನಾನು ಜೋರಾಗಿ ಹಾಡೋ ಧ್ವನಿ ಕೇಳ್ತಿತ್ತು, ತುಂಬ ಜೋರಾಗಿ, ದೊಡ್ಡ ಮೈಕ್ರೋಫೋನ್ ಮೂಲಕ ಬರೋ ತರಹ. ನಾದ ಬ್ರಹ್ಮ ವಿಶ್ವಸ್ವರೂಪ, ನಾದ ಬ್ರಹ್ಮ ವಿಶ್ವಸ್ವರೂಪ, ನಾದಹಿ ಸಕಲ ಜೀವರೂಪ, ನಾದಹಿ ಸಕಲ ಜೀವರೂಪ, ನಾದಹಿ ಕರ್ಮ ನಾದಹಿ ಧರ್ಮ, ನಾದಹಿ ಕರ್ಮ ನಾದಹಿ ಧರ್ಮ, ನಾದಹಿ ಬಂಧನ ನಾದಹಿ ಮುಕ್ತಿ, ನಾದಹಿ ಬಂಧನ ನಾದಹಿ ಮುಕ್ತಿ, ನಾದಹಿ ಶಂಕರ ನಾದಹಿ ಶಕ್ತಿ, ನಾದಹಿ ಶಂಕರ ನಾದಹಿ ಶಕ್ತಿ, ನಾದಂ ನಾದಂ ಸರ್ವಂ ನಾದಂ, ನಾದಂ ನಾದಂ ಸರ್ವಂ ನಾದಂ, ನಾದಂ 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 ನಾದಂ, ನಾದಂ 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 ನಾದಂ. ನಾನು ಸುಮ್ಮನೆ ನೋಡ್ತಿದ್ದೆ. ನನ್ನ ಧ್ವನಿ ಸ್ಪಷ್ಟವಾಗಿ ಹಾಡನ್ನು ಹಾಡ್ತಿತ್ತು. ನಾನು ಮೊದಲನೇ ಸಲ ಅದನ್ನು ಕೇಳ್ತಿದ್ದೆ, ಆದರೆ ಅದು ನನ್ನ ಧ್ವನಿಲಿತ್ತು, ಆದರೆ ನನ್ನ ಬಾಯಿ ಸ್ಪಷ್ಟವಾಗಿ ಮುಚ್ಚಿತ್ತು. ಹಾಗಾಗಿ ನಾನು ಅಲ್ಲಿ ಕೂತು ಇದನ್ನು ಕೇಳ್ತಾ ಇದ್ದೆ. ಅದನ್ನೇ ನಾನೀಗ ಹಾಡಿದ್ದು. ಅದರ ಅರ್ಥ ಏನಂದರೆ, ನಾದ ಅಂದರೆ ಸೌಂಡ್. ಸೌಂಡ್ ಸರಿಯಾದ ಅನುವಾದ ಅಲ್ಲ, ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ನಾದಕ್ಕೆ ಸೂಕ್ತವಾದ ಶಬ್ದ ಇಲ್ಲ. ನಾದ ಸೌಂಡಿಗಿಂತ ಹೆಚ್ಚಿನದ್ದು. ಬಹುಶಃ ಇಂಗ್ಲಿಷ್ ಭಾಷೆಯಲ್ಲಿ ಸರಿಯಾದ ಅನುವಾದಗಳಿಲ್ಲದ ಕಾರಣ ಈ ತರಹದ ವಿಷಯಗಳಾಗಿವೆ. ಬೈಬಲ್ ಓದೋರು ಯಾರಾದರೂ ಇದ್ದೀರಾ ಇಲ್ಲಿ? ಯಾರಾದರೂ? ಯಾರೂ ಇಲ್ವಾ? ಓಹ್, ನಾನೇನು ಓದಿಲ್ಲ, ಜನರಿಂದ ಕೇಳಿದ್ದೀನಿ. ಬೈಬಲ್ನ ಮೊದಲನೇ ಭಾಗದಲ್ಲಿ ಬರುತ್ತೆ. ಮೊದಲು ಪದ ಇತ್ತು, ಪದ ದೇವರ ಹತ್ರ ಇತ್ತು ಮತ್ತು ಪದವೇ ದೇವರು. ಈ ಥರ ಏನೋ ಇದೆ. ಇದು ಸರಿನಾ? ಯಾರಿಗಾದರೂ ಗೊತ್ತಾ? ಆ ತರಹದ್ದೇನೋ ಇದೆ. ನೋಡಿ, ನಾನೀಗ ಉಚ್ಚರಿಸ್ತಾ ಇರೋದೆಲ್ಲ ನಾನು ಕೇವಲ ಸೌಂಡ್ ಅಥವಾ ಶಬ್ದ ಮಾಡ್ತಿದ್ದೀನಿ. ನೀವು ಈ ಶಬ್ದಗಳನ್ನು ಪದಗಳಾಗಿ ಅರ್ಥೈಸ್ತಾ ಇದ್ದೀರಾ, ಹೌದು ತಾನೆ? ಹೌದಾ? ನಾನು ನಿಜವಾಗಿ ಬರೀ ಶಬ್ದ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅರ್ಥವಾಗದ ಭಾಷೆಯಲ್ಲಿ ನಾನು ಮಾತಾಡಿದರೆ ಪದ ಶಬ್ದವಾಗುತ್ತೆ. ನಿಮ್ಮ ಅನುಭವದಲ್ಲಿ ಶಬ್ದ ಪದವಾಗುತ್ತೆ, ಹೌದು ತಾನೆ? ಈಗಲೂ ಇರೋದು ಹಾಗೆ. ಆದರೆ ನೀವು ಅದನ್ನು ಪದಗಳು ಅಂದ್ಕೋತೀರಿ. ಅವು ಪದಗಳಲ್ಲ, ಅವು ಬರೀ ಶಬ್ದಗಳು. ಹಾಗಾಗಿ ಶಬ್ದದಿಂದ ಪದಗಳನ್ನು ಹುಟ್ಟಿಸುವ ಯಾರಿಗಾದರೂ ಶಬ್ದ ತುಂಬ ಅಮೂರ್ತ ಅನಿಸುತ್ತೆ. ವಾಟ್ ಈಸ್ ಅ ಸೌಂಡ್ ಬಿಕಮ್ಸ್ ಅ ವರ್ಡ್ ಇನ್ ದ ಹ್ಯೂಮನ್ ಮೈಂಡ್. ಶಬ್ದ ಮನುಷ್ಯನ ಮನಸ್ಸಲ್ಲಿ ಪದವಾಗುತ್ತೆ, ಆದರೆ ಅಸ್ತಿತ್ವದಲ್ಲಿ ಶಬ್ದ ಕೇವಲ ಶಬ್ದ, ಹೌದು ತಾನೆ? ಈ ಕೋಣೆಯಲ್ಲಿ ಯಾರೂ ಇಲ್ಲದೇ ಇದ್ದರೆ, ನಾನು ಮಾತಾಡಿದರೆ, ನಾನು ಯಾವ ಭಾಷೆಯಲ್ಲಿ ಮಾತಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ಈ ಗೋಡೆಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಕೇವಲ ಶಬ್ದ. ನೀವು ಇಲ್ಲಿ ಬಂದು ಕೂತಾಗ ಮಾತ್ರ ಶಬ್ದದಿಂದ ಪದಗಳನ್ನು ಹುಟ್ಟಿಸ್ತೀರ, ಹೌದು ತಾನೆ? ಹೀಗಾಗಿ ನಾದ ಶಬ್ದದ ಆಚೆಗೆ ಹೋಗುತ್ತೆ. ಅದಕ್ಕೆ ಸೂಕ್ತವಾದ ಪದ ಇಲ್ಲ, ಆದರೆ ಅದು ಶಬ್ದಕ್ಕಿಂತ ಹೆಚ್ಚಿನದ್ದು. ಯಾಕಂದರೆ ಶಬ್ದನ ಭೌತಿಕ ಪರಿಮಾಣವಾಗಿ ನೋಡಲ್ಲ. ಇದನ್ನು ಭೌತಿಕತೆಯ ಕೊನೆಯ ಭದ್ರಕೋಟೆ ಅಂತ ನೋಡಲಾಗುತ್ತೆ. ಯೋಗದಲ್ಲಿ ನಾವು ಶಬ್ದನ ಭೌತಿಕತೆಯ ಕೊನೆಯ ಕೋಟೆಯಾಗಿ ನೋಡ್ತೀವಿ. ಅದರ ಆಚೆ ಭೌತಿಕತೆ ಇಲ್ಲ. ಇದರ ಅರ್ಥ ಶಬ್ದ ಸರ್ವಸ್ವ, ಶಬ್ದ ಜೀವನ, ಎಲ್ಲ ಜೀವರೂಪಗಳು ಶಬ್ದ. ಶಬ್ದ ಅಂದರೆ ಕಂಪನ. ಇಂದು ಆಧುನಿಕ ಭೌತಶಾಸ್ತ್ರ ಸಿದ್ಧ ಮಾಡಿ ತೋರಿಸ್ತಿದೆ, ಅಸ್ತಿತ್ವದಲ್ಲಿರುವ ಎಲ್ಲವೂ ಕಂಪನ. ಮತ್ತು ಕರ್ಮ ಅಂದರೆ ಏನು ಮತ್ತು ಧರ್ಮ ಅಂದರೆ ಏನು? ಅಂದರೆ ನಿಮ್ಮನ್ನು ಬಂಧಿಸೋದೇ ಕರ್ಮ, ನಿಮ್ಮನ್ನು ಮುಕ್ತಗೊಳಿಸೋದೇ ಧರ್ಮ. ಎರಡೂ ಶಬ್ದನೇ. ಬಂಧನ ಏನು ಮತ್ತು ಮುಕ್ತಿ ಏನು? ಅದು ಕೂಡ ಶಬ್ದವೇ. ನಾವು ಯಾವುದನ್ನು ಶಿವ ಮತ್ತು ಶಕ್ತಿ ಅಂತೀವೋ ಅದು ಕೂಡ ಶಬ್ದವೇ. ಎಲ್ಲನೂ ಶಬ್ದ. ನೀವು ಯಾವುದನ್ನೆಲ್ಲ ಭೌತಿಕ ಸೃಷ್ಟಿ ಅಂತ ತಿಳಿತೀರೋ ಅದೆಲ್ಲ ಶಬ್ದವಾಗಿದೆ. ಯಾಕಂದರೆ ಪ್ರತಿಯೊಂದಕ್ಕೂ ಕಂಪನವಿದೆ. ಕಂಪನ ಇದ್ದಲ್ಲಿ ಶಬ್ದ ಇರುತ್ತೆ. ನಿಮಗೆ ಅದು ಕೇಳುತ್ತೋ ಇಲ್ವೋ ಅನ್ನೋದೇ ಪ್ರಶ್ನೆ, ಆದರೆ ಶಬ್ದ ಇದೆ. ಕಂಪನ ಇದ್ದಲ್ಲೆಲ್ಲ ಶಬ್ದ ಇರುತ್ತೆ.